ಕಾಡಾನೆ ದಾಳಿಯಿಂದ ಸಿಕ್ಕಿ ಬಿದ್ದಿದ್ದಾನೆ ಮೋಸ್ಟ್ ವಾಂಟೆಡ್ ನಕ್ಸಲ್ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ಭೂಗತ ನಕ್ಸಲ್ ಅಂಗಡಿ ಸುರೇಶ್ನನ್ನ ಬಂಧಿಸೋ ಕೆಲಸ ಆಗಿದೆ. ಕೇರಳದ ಕಣ್ಣೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುರೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಣ್ಣೂರು ಅರಣ್ಯದ ನಕ್ಸಲ್ ಕ್ಯಾಂಪ್ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಗಾಯಗೊಂಡಿದ್ದ ನಕ್ಸಲ್ ಸುರೇಶ್ನನ್ನ ಆಸ್ಪತ್ರೆಗೆ ಪೊಲೀಸರು ದಾಖಲು ಮಾಡಿದ್ರು. ಕಳೆದ 20 ವರ್ಷಗಳಿಂದ ಈ ಸುರೇಶ್ ಭೂಗತನಾಗಿದ್ದ. ಸದ್ಯ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ನಕ್ಸಲ್ ನೆಟ್ವರ್ಕ್, ನಕ್ಸಲ್ ಸಿಂಡಿಕೇಟ್ನ ಭೇದಿಸೋದಕ್ಕೆ ಈ ಅರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸುರೇಶ್ ಸುಳಿವು ಕೊಟ್ಟವರಿಗೆ 5 ಲಕ್ಷ ಬಹುಮಾನವನ್ನ ಕೂಡ ಪೊಲೀಸ್ ಇಲಾಖೆ ಕೊಟ್ಟಿತ್ತು. ಬಿಕಾಸ್ ಅಷ್ಟರ ಮಟ್ಟಿಗೆ ಈತ ಕಾನೂನು ಸುವ್ಯವಸ್ಥೆಗೆ ತಲೆನೋವಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ಕರ್ನಾಟಕ ಗಡಿ ಪ್ರದೇಶದ ಅರಣ್ಯದಲ್ಲಿ ಈ ಸುರೇಶ್ ಕೆಂಪು ಉಗ್ರ ಸಕ್ರಿಯನಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ.